ಏನ್ ಶಿವು, ಈಗ ಹೇಗಿದ್ಯಾ? ಈಗೋಸಿ ಪರವಾಗಿಲ್ಲ ಕಣ್ರವ, ಮಾತಾಡ್ತಾವನೆ. ಸಾವಂತ್ರವ ನೋಡು, ಯಾರನ್ನ ಕರ್ಕೊಂಡ್ಬಂದಿದ್ದೀನಿ ಅಂತ. ಯಾರನ್ರವ? ಯಾರು ಕಾಣ್ತಾನೆ ಇಲ್ಲ. ಎಲ್ಲೋ ಬಿಟ್ರು ಇವ್ರು. ಬಂದೇರು. ಓ, ಇಲ್ಲೇ ನಿಂತ್ಕೊಂಡಿದ್ದೀರಾ? ಕಳ್ರ, ಬನ್ನಿ ಒಳಗೆ. ಸಾವಂತ್ರವ ನೋಡು, ಕರ್ಕೊಂಬಂದಿದ್ದೀನಿ ಅಂತ ಹೇಳದ್ನಲ್ಲ, ಇವ್ರೆ. ಇವನು ವಿಶಾಲ್, ಇವನು ಅವಿನಾಶ್. ಓ, ನೀವೇನ್ರಪ್ಪ? ನಮ್ ಶಿವನ ಕೆರೆಗ್ ಬಿಸಾಕಿದ್ದು, ಈಗ ಬಂದ್ರ ನೋಡಕ್ಕೆ. ಈರಿ, ಮಾಡ್ತೀನಿರಿ ನಿಮ್ಗೆ. ಇಲ್ಲ ಇಲ್ಲ, ಮಡಗಿದ್ನಲ್ಲ, ಎಲ್ಲೈತೆ. ಒಂದೇ ಉಳ್ಕೊಂಡೈತೆ, ಇಬ್ರು ಹಂಚ್ಕೊಳ್ತೀನಿ. ಇರಿ, ನಾನೇ ಹಚ್ಕೊಟ್ಟೇನು. ತಿನ್ರಪ್ಪ, ತಿನ್ರಪ್ಪ, ತಿನ್ನಿ. ಭಾರತವ ನಿಮ್ ಇಸೆ ಎಲ್ಲ ಹೇಳವ್ರೆ. ತೆಪ್ಪ ನಿಮ್ದೇನಿಲ್ಲ ಕಣ್ರಪ್ಪ, ತೆಪ್ಪೆಲ್ಲ ನಿಮ್ಮ ಅಪ್ಪ ಅಮ್ಮಂದು. ಸಸಿನ ನಾವ್ ಹೆಂಗ್ ಬೆಳೆಸಿದ್ರೆ ಹಂಗಾಯ್ತದೆ ಮರ. ಆದ್ರೂ ನೀವು ಈಟಿಟ್ಟುದ್ದ ಬೆಳೆದ್ ನಿಂತಿದ್ರಲ್ರ, ಈ ತೆಪ್ಪ ಮಾಡಕ್ ಮುಂಚೆ ಯೋಚನೆ ಬರ್ನಿಲ್ವಾ ನಿಮ್ಗೆ? ಅಲ್ಲ, ಒಂದ್ ವೇಳೆ ಹುಡುಗಾಟಕ್ಕೆ ನೀವ್ ಹಿಂಗ್ ಮಾಡಿದ್ರಿಂದ ಇಟ್ಕೊಳವ, ಆದ್ರೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನನ್ ಕಂಡ ಸತ್ತೇ ಹೋಯ್ತಿದ್ನಲ್ರೋ. ನಾನೇನ್ ಮಾಡ್ಬೇಕಾಗಿತ್ತು ಹೇಳ್ರಪ್ಪ ನೀವೇಯ. ಅಲ್ಲ ಕಣ್ರು, ಇವು ನನ್ ಮಕ್ಕಳಿದ್ದಂಗೆ ಕಣ್ರಪ್ಪ, ಇವನು ನಿಮ್ ತಮ್ಮ ಇದ್ದಂಗೆ ಕಣ್ರು. ಅವನ್ನ ಚಂದಾಗಿ ನೋಡ್ಕೊಳ್ಳೋದ್ ಬಿಟ್ಟು ಹಿಂಗ್ಯಾಕ್ರಪ್ಪ ಮಾಡ್ಬಿಟ್ರಿ? ನಮ್ಮಮ್ಮ ಯಾವತ್ತು ನಿಮ್ಮಂಗೆ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸ್ಲೇ ಇಲ್ಲ ಆಂಟಿ. ನಮ್ದು ತಪ್ಪಾಯ್ತು, ಸಾರಿ ಆಂಟಿ. ಅಯ್ಯಯ್ಯೋ, ಅತ್ ಬಿಟ್ರಲ್ಲ ಹುಡುಗ್ರ, ಹೋಗ್ಲಿ ಬಿಡಿ. ಈ ಕಣ್ಣೀರ್ನಾಗೆ ನಿಮ್ ಕೆಟ್ಟತನ ಎಲ್ಲ ಅರ್ದೋಯ್ತು ಅಂತ ತಿಳ್ಕೊಬಿಡಿ. ಅವನು ಆಗ್ಲಿ ಬೋ ಕೇಳ್ತಿದ್ದ, ಭಾರತಿ ಮಿಸ್ಸು ಕರ್ಕೊಬತ್ತೀನಿ ಅಂತ ಹೇಳಿದ್ರು, ಇನ್ನೂ ಬರ್ನಿಲ್ವಾ ಅಂತ. ಹೋಗಿ ಮಾತಾಡ್ಸೋ. ಸಾರಿ ಕಣ ಶಿವು. ಏನಂತೀರಿ ಪ್ರಭಾಕರ್, ಭಾರತಿ ಹೇಳಿದ ಸಲಹೆ ನಿಮ್ಗೆ ಒಪ್ಕೇನಾ? ಅದೇ ಸರಿ ಸರ್, ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟೆ ಸುಧಾರಿಸ್ಬೇಕು. ಈ ಅವಿನಾಶ್ನನ್ನ ಅವನ್ ಕ್ಲಾಸಿಗೆ ಮಾನಿಟರ್ ಮಾಡಿ. ಆಯ್ತು ಸರ್. ಅವನ್ ಕ್ಲಾಸಿಗೆ ಏನ್ ತೊಂದರೆ ಇದೆ, ಅಲ್ಲಿಗೆ ಏನ್ ಆಗ್ಬೇಕು ಅನ್ನೋದನ್ನ ಅವನ್ ನೋಡ್ಕೊಳ್ಳಿ. ಈ ವಿಶಾಲ್ನನ್ನ ಅವನ್ ಕ್ಲಾಸಿಗೆ ಲೈಬ್ರರಿ ಸ್ಟೂಡೆಂಟ್ ಇನ್ಚಾರ್ಜ್ ಆಗಿ ಮಾಡ್ತಿದ್ದೀನಿ. ಹಾ, ಅಂದಾಗೆ ಈ ವಿಶಾಲ್ಗೆ ಕರಾಟೆ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ದೆ, ನಿಜವೇನಯ್ಯ? ಹೌದು ಸರ್. ಹಾ, ಒಂದ್ ಕೆಲಸ ಮಾಡು, ಹಿಂದೆ ನಮ್ಮಲ್ಲಿ ಯೋಗ ಕ್ಲಾಸ್ ಇದ್ದ ಹಾಗೆ ಕರಾಟೆ ಕ್ಲಾಸು ನಡೆಸಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ನೆನಪಿದೆಯಾ? ಹಾ, ನೀನು ನಾಳೆಯಿಂದ ಕೆಲವು ಹುಡುಗರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅವರಿಗೆ ಕರಾಟೆ ಟ್ರೈನಿಂಗ್ ಕೊಡು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು. ಆಯ್ತು ಸರ್. ಆಯ್ತು, ನೀವಿನ್ ಹೋಗಿ ಬನ್ನಿ ಮಕ್ಕಳೇ, ಗುಡ್ ಲಕ್. ನಾನು ಬರ್ತೀನಿ ಸರ್. ಹಾ, ಅಂದಾಗೆ ಭಾರತಿ ನೀವು ಸ್ವಲ್ಪ ಇಲ್ಲೇ ಇರಿ, ನಿಮ್ಮೊಡನೆ ಸ್ವಲ್ಪ ನಾನು ಮಾತಾಡಬೇಕು. ಸೆವೆನ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಂದಿದೆ. ಹೌದಾ ಸರ್? ಯಾವಾಗ್ಲಿಂದ? ಮಾರ್ಚ್ 12ರಿಂದ. ಅಯ್ಯಯ್ಯೋ, ಇನ್ ಒಂದೂವರೆ ತಿಂಗಳು ಮಾತ್ರ ಉಳಿದಿದೆ. ದಿನ ಪೇಪರ್ಸ್ ಇದೆಯಾ ಸರ್? ಮಧ್ಯದಲ್ಲಿ ರಜೆ. ಯಾಕಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಪರೀಕ್ಷೆ ಇರೋದು ನಿನಗೋ ಅಥವಾ ಮಕ್ಕಳಿಗೋ? ಅದು ಅಲ್ಲಮ್ಮ, ನೀನ್ ಸ್ಟೂಡೆಂಟ್ ಆಗಿದ್ಯಲ್ಲ, ಅವಾಗ ಪರೀಕ್ಷೆಲ್ ಏನಾದ್ರು ನಿನಗೂ ಈ ತರ ಆಗ್ತಾ ಇತ್ತ? ಇಲ್ಲ ಸರ್, ಮೊದ್ಲಿಂದನೂ ಚೆನ್ನಾಗಿ ಓದ್ತಾ ಇದ್ದೆ, ಹಾಗಾಗಿ ಎಕ್ಸಾಮಿನೇಷನ್ ಟೈಮಲ್ಲಿ ಅಂತದೇನ್ ಟೆನ್ಷನ್ ಮಾಡ್ಕೋತಾ ಇರ್ಲಿಲ್ಲ. ಮತ್ತ್ಯಾಕೆ ಈಗ? ಇದ್ ನನ್ನ ಎಕ್ಸಾಮ್ಸ್ ಆಗಿದ್ರೆ ಈಗ್ಲೂ ನಾನು ಟೆನ್ಷನ್ ಮಾಡ್ಕೋತಾ ಇರ್ಲಿಲ್ಲ. ಇದು 42 ಜನದ ಮಕ್ಳ ಭವಿಷ್ಯದ ಪ್ರಶ್ನೆ. ನಾವು ಶಿಕ್ಷಕರು ಅದ್ರ ಜವಾಬ್ದಾರಿನ ಹೊತ್ಕೊಂಡಿರ್ತೀವಿ. ನೀವು ನನ್ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿನ ಹೊರಿಸಿದೀರಾ, ಅದಕ್ಕೆ ಇಟ್ಸ್ ಆಲ್ ರೈಟ್.
ಭಾರತಿ, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಅಂದಹಾಗೆ ನೀವು ಇನ್ನೊಂದಷ್ಟು ಟೀಚರ್ಸ್ ಸಹಾಯ ಪಡೆದು ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡಿ. ಈ ಟೈಮ್ ಟೇಬಲ್ ವಿಚಾರನ ಅದನ್ನ ಮಕ್ಕಳಿಗೆ ಮತ್ತು ಟೀಚರ್ಸ್ಗೂ ತಿಳಿಸಿ. ನೋಡಿ, ಇದನ್ನ ನೀವೆಲ್ಲ ಚೆನ್ನಾಗಿ ಓದಿ ಆಮೇಲೆ ಆಫೀಸಿಗೆ ಕೊಟ್ಬಿಡಿ. ಓಕೆ? ಮಕ್ಕಳೇ, ಇಡೀ ವರ್ಷ ನೀವು ಪರೀಕ್ಷೆಗೋಸ್ಕರ ಓದಿರ್ತೀರಿ, ಆದರೆ ಪರೀಕ್ಷೆಗೆ ವಿಶೇಷವಾದಂತಹ ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕು. ಈ ಸಿದ್ಧತೆಗಳ ಬಗ್ಗೆ ನಾನು ನಿಮಗೆ ಕೆಲವು ಉತ್ತರಗಳನ್ನ ಹೇಳ್ತೀನಿ, ಅದಕ್ಕೆ ನೀವು ಪ್ರಶ್ನೆಗಳನ್ನ ಹಾಕಬಹುದು. ಅರೆ, ಸಬ್ಜೆಕ್ಟ್ ಇರುತ್ತಲ್ಲ ಸರ್, ಉಳಿದಿರೋ ಟೈಮಲ್ಲಿ ಯಾವ್ದು ಓದೋದು ಯಾವ್ದು ಬಿಡೋದು ಗೊತ್ತಾಗೋದಿಲ್ಲ ಸರ್. ಇದನ್ನೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಈವರೆಗೆ ಪರೀಕ್ಷೆಗೆ ಎಷ್ಟು ದಿವಸ ಇದೆ ಅಂತ ಲೆಕ್ಕ ಹಾಕೊಳ್ಳಿ, ಇಂತಿಂತ ಸಬ್ಜೆಕ್ಟ್ಸ್ಗೆ ಇಂತಿಂತ ದಿವಸ ಅಂತ ನೀವೇ ಹಂಚ್ಕೊಂಬಿಡಿ. ಕೆಲವು ಸಬ್ಜೆಕ್ಟ್ ಕಷ್ಟ ಇರುತ್ತಲ್ಲ ಸರ್. ಅಂಥವಿಕೆ ಜಾಸ್ತಿ ದಿನ ಇಟ್ಕೊಳ್ಳಿ, ಸುಲಭವಾಗಿದ್ದಕ್ಕೆ ಕಡಿಮೆ ದಿನ ಇಟ್ಕೊಳ್ಳಿ. ನೀವು ಯಾವುದಕ್ಕೂ ಒಂದು ವಾರದಲ್ಲಿ ಯಾವ ಸಬ್ಜೆಕ್ಟ್ ನ ಯಾವಾಗ ಓದಬೇಕು ಅನ್ನೋದಕ್ಕೆ ಒಂದು ಟೈಮ್ ಟೇಬಲ್ ನ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ಓದೋದಕ್ಕೆ ಒಳ್ಳೆ ಸಮಯ ಯಾವುದು ಸರ್? ನಿಜ ಅಂದ್ರೆ ಇಂಥದೇ ಸಮಯ ಅಂತ ಎಲ್ರಿಗೂ ಸರಿ ಹೋಗೋ ಹಾಗೆ ನಾವು ಹೇಳಕ್ ಆಗೋದಿಲ್ಲ. ಆದ್ರೂ ಬೆಳಗ್ಗೆ ನಾವು ಬೇಗ ಎದ್ದು ಓದಿದ್ರೆ ಅಷ್ಟೇ ಪ್ರಯೋಜನವಾಗುತ್ತೆ. ಯಾಕೆಂದ್ರೆ ಬೆಳಗ್ಗೆ ಮಕ್ಕಳ ಮನಸ್ಸು ಪ್ರಶಾಂತವಾಗಿರುತ್ತೆ, ನಾವು ಎಷ್ಟು ಓದಿದ್ರೂ ಕೂಡ ಅಷ್ಟು ಮನಸ್ಸಿಗೆ ನೇರವಾಗಿ ತಲುಪುತ್ತೆ. ಮತ್ತೆ ಹೊರಗಿನ ವಾತಾವರಣದಲ್ಲಿ ಯಾವುದೇ ತರವಾದಂತಹ ಗದ್ದಲವಿಲ್ಲದೆ ಶಾಂತವಾಗಿರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ ನೀವು, ನಮಗೆ ಶ್ರದ್ಧೆ ಆಸಕ್ತಿ ಇಲ್ಲದೇನೆ ಕಾಟಾಚಾರಕ್ಕೆ ಓದಿದ್ರೆ ಎಷ್ಟು ಓದಿದ್ರೂ ಅಷ್ಟೇ ವ್ಯರ್ಥ. ತುಂಬಾ ಹೊತ್ತು ಓದಿದ್ರೆ ಒಂಥರ ದಂಡವಾದಂಗ ಆಗತ್ತಲ್ಲ ಸರ್. ಅಂತ ಟೈಮಲ್ಲಿ ಸ್ವಲ್ಪ ಓದನ್ನ ನಿಲ್ಲಿಸ್ಬಿಡಿ, ಆಚೆ ಈಚೆ ಓಡಾಡಿ, ನೀರು ಕುಡಿರಿ, ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ರೆ ಕಾಫಿ ಟೀ ಕುಡಿರಿ, ನಿಮ್ಮ ಮನೆಯವ್ರ ಜೊತೆಯಲ್ಲಿ ಕೂತು ಸಂತೋಷವಾಗಿ ಮಾತಾಡಿ. ನಿಮಗೆ ಯಾವಾಗ ಮನಸ್ಸು ಹಗುರವಾಗುತ್ತೆ ಅಂತ ಕಂಡು ಬರುತ್ತೋ ಮತ್ತೆ ತಕ್ಷಣ ನಿಮ್ಮ ಓದನ್ನ ಪ್ರಾರಂಭ ಮಾಡಿ. ಸರ್, ಇದ್ರಲ್ಲಿ ಮನೆಯವ್ರ ಪಾತ್ರ ಏನು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಇದು ನಿಮಗೆ ಗೊತ್ತಿರಬಹುದು. ಇದರಲ್ಲಿ ತಂದೆ ತಾಯಿಯರ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ಜಾಸ್ತಿ ಹೊತ್ತು ಮನೆಯಲ್ಲಿ ಶಾಂತವಾಗಿರೋ ಹಾಗೆ ನೋಡ್ಕೋಬೇಕು. ಗದ್ದಲ ಮಾಡೋದು, ಮೂರ್ ಹೊತ್ತು ಟಿವಿ ಹಾಕೊಂಡು ದೊಡ್ಡ ನೋಡ್ತಾ ಕೂತ್ಕೊಂಡ್ರೆ ಏನಾಗತ್ತೆ ಹೇಳಿ? ಮಕ್ಕಳು ಮನಸ್ಸು ಕೂಡ ಆ ಕಡೆ ಹೋಗುತ್ತೆ. ತಂದೆ ತಾಯಿಯರು ಮಕ್ಕಳಿಗೆ ಸಹಾಯ ಮಾಡೋದಾದ್ರೆ ಮಾಡಲಿ, ಇಲ್ಲವಾದ್ರೆ ಅವರಿಗೆ ಎಲ್ಲಾ ತರವಾದ ಅನುಕೂಲತೆಗಳನ್ನು ಮಾಡಿಕೊಟ್ಟು ಅವರು ಮುಖ್ಯವಾಗಿ ಅವರ ಆರೋಗ್ಯವನ್ನು ಚೆನ್ನಾಗಿರುವಂತೆ ನೋಡಿಕೊಂಡ್ರೆ ಸಾಕು. ಮುಂದಿನ ಶುಕ್ರವಾರ ನನ್ನ ಹುಡ್ದಬ್ಬ ಕಣವ್ವ. ಹೌದಲ್ರಿ, ಒಳ್ಳೇದಾತು ಬಿಡು, ಹೆಂಗೂ ನಿಂಗೆ ಸ್ಕೂಲ್ಗೆ ರಜಾ ಇರ್ತೈತೆ, ಈ ಸಲ ಅವಸಿ ಚಂದಾಗೆ ಮಾಡವ ಬಿಡು. ಅದ್ಯಾವ್ರು ದೊಡ್ಡ ಗಂಡಾದ್ರಿಂದ ನಿನ್ ಪಾರ್ ಮಾಡವನೆ, ಅದ್ಯಾವ್ರಿಗೆ ಹಸಿ ಚಂದಾಗೆ ಅರ್ಚನೆ ಮಾಡ್ಸವ ಬಿಡು. ಅವ್ವ ಇನ್ನೊಂದ್ ಮಾತ, ಮತ್ತೆ ನನ್ನ ಹುಡ್ದಬ್ಬಕ್ಕೆ ನಮ್ ಫ್ರೆಂಡ್ಸ್ನ ಕರೀರೇನವ್ವ? ಏ ಬತ್ತಾವಲ್ಲ, ಈರಾ ಬಸ್ಯ ಅದೇನದು ಇನ್ನೊಬ್ಬನ ಹೆಸರು ಬತ್ತಾನಲ್ಲ. ಅವರೆಲ್ಲ ಸರಿ ಕಣವ್ವ, ಅವ್ರ ಜೊತೆ ನನ್ ಸ್ಕೂಲ್ನಾಗ ಓದ್ತಾರಲ್ಲ ಆ ಫ್ರೆಂಡ್ಸ್ನ ಕರೆಯೋಣನವ್ವ. ಈ ಸ್ಕೂಲ್ನಾಗ ಓದೋರ್ನ? ಒಂದ್ ಮೂರ್ನಾಕ್ ಜನ ಅಷ್ಟೇ. ಒಂದ್ ಮೂರ್ನಾಕ್ ಜನವಾ? ಒಂದ್ ಐದ್ ಜನ ಕಣವ್ವ. ಓ ದೊಡ್ಡ ದೊರ್ಮಗ ನೋಡು ನೀನು,
ಇನ್ ಕರ್ದೆ ಅಂತವ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತಾರೆ ಈ ಹಳ್ಳಿ ಕೊಂಪೆಗೆ. ಸುಮ್ಕಿರೋ ಏನೇನೋ ಮಾತಾಡ್ಬೇಡ ಸುಮ್ಕೆ, ನಾವಿಬ್ರು ಹೋಗಿ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಡ್ ಬರವ. ಇಲ್ಲವ್ವ, ನಾನ್ ಕರ್ದ್ರೆ ಅವ್ರು ಬರ್ತಾರೆ. ಕರೆದ್ರೆ ಬಂದೇ ಬರ್ತಾರೆ ಅಂತ ನಿಂಗೆ ಗೊತ್ತು? ನಾನ್ ಕರ್ದಿದ್ದೀನಿ, ಅವರು ಹೂ ಅಂದಿದ್ದಾರೆ. ಆಗ್ಲೇ ಹೇಳೇ ಬಿಟ್ಟಿದ್ಯಾ ಕಳ್ಳ? ಅಲ್ಲ ಸೀವು, ನಮ್ದು ಸಣ್ಣ ಮನೆ, ಅವರೆಲ್ಲ ಪ್ಯಾಟೆಲ್ ಬೆಳೆದವ್ರು, ಅವ್ರಿಗಿಲ್ಲೆಲ್ಲ ಸರಿ ಹೋಯ್ತದೆ. ಇಲ್ಲ ಅವ್ವ, ಅವ್ವ ಒಂದ್ ಕೆಲ್ಸ ಮಾಡೇನ್ವಾ, ಹೆಂಗ ಪೂಜೆಗೆ ದೇವಸ್ಥಾನಕ್ಕಂತೂ ಹೋಗ್ಲೇಬೇಕು. ಅಲ್ಲೇ ತೋಪ್ ಐತಲ್ಲ, ಅಲ್ಲೇ ಅಡ್ಗೆ ಮಾಡ್ಕೊಂಡ್ ತಿನ್ನೋದು, ಆಟ ಆಡೋದು ಎಲ್ಲ ಮಾಡೇನ್ವಾ. ಎಲ್ಲ ಪಿಲಾನು ಹಾಗೆ ಹೋಗೈತೆ. ಒಸಿ ನಾನು ಕರ್ಕೊಂಡು ಹೋಗ್ರಪ್ಪ ಅಲ್ಗೆ. ಮತ್ತೆ ಸಂಗಮೇಶ ಮಾಸ್ಟರ್ನು ಭಾರತಿ ಟೀಚರ್ನು ಹುಡ್ದಬ್ಬಕ್ಕೆ ಕರಿಯೋಣೇನವ್ವ. ಸಂಗಮೇಶ್ ಮಿಸ್ಟರ್? ಹೂನವ್ವ, ಅವ್ರನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅದ್ ಸರಿ ಕಣ್ಣ, ಈಟನ್ ಸಣ್ಣ ಪುಡ್ದಕ್ಕೆಲ್ಲ ಅವ್ರು ಬಂದಾರೆ. ಇಲ್ಲ ಅವ್ರು ಬರ್ತಾರೆ, ನೀ ಕರಿಯವ್ವ. ಏನು ನಾನ್ ಕರಿಯೋದಾ? ಅದ್ ಹೆಂಗ್ಲ ಆಯ್ತದೆ, ಅವ್ರ ಅಲ್ಲವ್ರೆ, ನಾನ್ ಇಲ್ಲಿವ್ನಿ. ನಾನ್ ಕರ್ಕೊಂಡ್ ಹೋಗ್ತೀನಲ್ಲ ನನ್ ಸೈಕಲ್ ಮೇಲೆ ಕೂರಿಸ್ಕೊಂಡು. ನಿನ್ ಸೈಕಲ್ ಮ್ಯಾಗ? ಬೇಡ ಕಣಪ್ಪ, ಅವತ್ತು ನನ್ ಸೈಕಲ್ ಮೇಲೆ ಹತ್ಸು ಅಂದ್ರೆ ಎಮ್ಮೆ ಮೇಲೆ ಸೈಕಲ್ ಹತ್ತಿಸ್ಬಿಟ್ಟೆ. ಬೇಡ ಕಣಪ್ಪ, ನಿನ್ ಸೈಕಲ್ ಸವಾಸ ಹಂಗೆ. ಮತ್ತೆ ಸೈಕಲ್ ಆಗಲ್ದಿದ್ರೆ ನಿನ್ನ ಕಾರ್ನೆಲ್ಲ ಕೂರ್ಸ್ಕೊಂಡ್ ಹೋಗ್ಲಿ. ಆ ಕಾಲನು ಬಂದದ್ ಬಿಡಿಸಿವು. ಸರಿ ಕಣವ್ವ. ಡ್ರ